ಸಮುದ್ರ ಮಂಥನ. ನಮ್ಗೆಲ್ರಿಗೂ ಗೊತ್ತಿದೆ ಅದ್ ಹೇಗಾಯ್ತು ಮತ್ತ ಅದರಿಂದ ಏನೇನ್ ಸಿಕ್ತು ಅಂತ. ಅಸಂಖ್ಯ ರತ್ನಗಳು ಸಿಕ್ಕಿದ್ವು, ವಿಷ ಸಿಕ್ತು, ಅಮೃತ ಸಿಕ್ತು. ಈಗ ಅದೇ ಥರ ನಮ್ಮ ಒಳಗಡೆನೂ ಒಂದು ದೊಡ್ಡ ಸಾಗರ ಇದೆ. ಅದಕ್ಕೆ ನಾವು ಹೇಳೋದು ಮನಸ್ಸು ಅಂತ. ನೀವು ಇದೇ ಮನಸ್ಸನ್ನ ಮಂಥನ ಮಾಡಿದ್ರೆ ಆಗ ಇದೇ ಮನಸ್ಸಿನಿಂದ ವಿಷಾನೂ ಬರುತ್ತೆ, ಅಮೃತಾನೂ ಬರುತ್ತೆ. ನೆನಪಿಟ್ಕೊಂಡಿರಿ, ನಿಮ್ಮ ಈ ನಾಲಿಗೆ ಇದೆಯಲ್ಲ, ಇದು ವಿಷಾನೂ ಉಗುಳುತ್ತೆ ಅಮೃತಾನೂ ಉಗುಳುತ್ತೆ. ಒಂದು ವೇಳೆ ನಿಮ್ಮ ಉದ್ದೇಶ ಕೆಟ್ಟದಿಲ್ಲದೆ ಇದ್ರೂ ಅದು ಕೆಟ್ಟದನ್ ಮಾಡುತ್ತೆ. ಅದಕ್ಕೆ ಯಾವಾಗ್ಲೂ ಯಾವಾಗ ನಿಮ್ ಬಾಯಿಂದ ಶಬ್ದ ಹೊರಡಿಸಿದ್ರು ಈ ಮನಸ್ಸಿನ ಮಂಥನ ಮಾಡಿ ನೋಡಿ. ಆಮೇಲೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ.